ಇವತ್ತೊಂದು ಹೊಸ ವಿವಾದ ರಾಜ್ಯದಲ್ಲಿ ಧಾರ್ಮಿಕ ಸಂಸ್ಥೆಗಳ ದತ್ತಿ ವಿಧೇಯಕಕ್ಕೆ ಸರ್ಕಾರ ತಿದ್ದುಪಡಿ ತಂದಿದೆ ನಿನ್ನೆ ರಾತ್ರಿಯಿಂದ ಜೆ ಬಿಜೆಪಿ ಮುಖಂಡರು ಸೋಷಿಯಲ್ ಮೀಡಿಯಾದಲ್ಲಿ ಏನಿದ್ರ ವಿರುದ್ಧ ಕ್ಯಾಂಪೇನ್ ಮೇಲೆ ಕ್ಯಾಂಪೇನ್ ಅದನ್ನು ನೋಡಿದಾಗ ಅನಿಸಿದ್ದು ವಿಧೇಯಕಕ್ಕೆ ತಿದ್ದುಪಡಿಯನ್ನು ಮಂಡನೆ ಮಾಡಿದ್ರಲ್ಲ ಸೆಷನ್ನಲ್ಲಿ ಆವಾಗೇನು ಇಲ್ಲ ಆವಾಗ ಒಂದಷ್ಟೇನೋ ಇನ್ಪುಟ್ ರೀತಿಯಲ್ಲಿ ಕೆಲವರು ಮಾತಾಡಿದ್ರು ಜಾಸ್ತಿ ಇನ್ಪುಟ್ ಅಂತ ಬಂದಿದ್ದು ಆ್ಯಕ್ಚುಲಿ ಅದಕ್ಕೆ ಸ್ಪೀಕರ್ ಅವರು ಡ್ಯೂಟಿ ಟಿ ಖಾದರ್ ಅವರಿಂದ ಅವರೇ ದೇವಸ್ಥಾನಗಳು ಅಂತಷ್ಟೇ ಯಾಕೆ ನೋಡ್ತಾ ಇದ್ದೀರಿ ದೈವಾರಾಧನೆ ಕೇಂದ್ರಗಳಿದ್ದಾವೆ ನಮ್ಮಲ್ಲಿ ದೈವಾರಾಧನೆ ನಡೆಯುತ್ತಲ್ಲ ಅವಕ್ಕೆ ಸಂಬಂಧ ಇಲ್ವಾ ಅವ್ರು ಅವುಗಳಿಗೆ ಸಹಾಯಕ್ಕೆ ಏನು ಮಾಡ್ತೀರಿ ಅಂತ ಡ್ಯೂಟಿ ಖಾದರ್ ಅವರೇ ಪ್ರಶ್ನೆ ಕೇಳಿದ್ದು ಉಳಿದಂತೆ ಪಾಸಾಗ್ಬಿಡ್ತದ್ದು ಯಾವುದೇ ವಿರೋಧ ಇಲ್ಲದೆ ಪಾಸಾಯಿತು ರಾತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಮೇಲೆ ಕ್ಯಾಂಪೇನ್ ಎರಡು ಸಾವಿರದ ಒಂದರ ಧಾರ್ಮಿಕ ದತ್ತಿ ವಿಧೇಯಕಕ್ಕೆ ತಿದ್ದುಪಡಿ ತರಲಾಗಿದೆ ನನ್ನ ವಿಧಾನಸಭೆಯಲ್ಲಿ ಅಂಗೀಕಾರ ಆಯಿತು ದೇವಸ್ಥಾನದ ಆದಾಯ ಒಂದು ಕೋಟಿ ಮೀರಿದರೆ ಹತ್ತು ಪರ್ಸೆಂಟ್ ವಂತಿಗೆಯನ್ನು ಕೊಡಬೇಕು ಅಂತ ಅದಕ್ಕೊಂದು ಫಂಡ್ ಮಾಡಿದ್ದಾರೆ ಕಾಮನ್ ಪೂಲ್ ಮಾಡಿದ್ದಾರೆ ದೇವಸ್ಥಾನದ ಆದಾಯ ಹತ್ತು ಲಕ್ಷ ದಾಟಿದರೆ ಐದು ಪರ್ಸೆಂಟನ್ನು ಆ ಕಾಮನ್ ಪೂಲಿಗೆ ಹಾಕಬೇಕು ಇದನ್ನು ಈಗ ತಂದಿದ್ದಲ್ಲ ಕಾಂಗ್ರೆಸ್ ಸರ್ಕಾರ ಮುಂಚೆ ಇತ್ತು ನಂಬರ್ಸ್ ಚೇಂಜ್ ಆಗಿದೆ ನಂಬರ್ಸ್ ಚೇಂಜ್ ಆಗಿದ್ದು ಕೂಡ ಪೂರ್ತಿ ನೋಡಿದ್ರೆ ಏನು ದೇವಸ್ಥಾನಗಳ ಮೇಲೆ ಹೆಚ್ಚಿನ ಹೊರೆ ಅಂತ ಅನ್ಸೋದಿಲ್ಲ ಬಟ್ ಕ್ವಶನ್ ಇಸ್ ಬಿಗ್ಗರ್ ಒನ್ ಅದಕ್ಕೆ ಬರ್ತೀನಿ ನಾನು ನನ್ನ ಬಿ ಜೆ ಪಿ ಅವರು ಸುಮ್ಮನಿದ್ದು ಇವತ್ತು ಆಕ್ರೋಶದ ಮೇಲೆ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಹಿಂದೂ ದೇವಸ್ಥಾನಗಳ ಲೂಟಿಗೆ ನಿಂತ್ಕೊಂಡಿದೆ ಈ ಸರ್ಕಾರ ಅಂತ ಮುಜರಾಯಿ ಇಲಾಖೆಯ ಅಡಿಯಲ್ಲಿ ಮೂವತ್ತೈದು ಸಾವಿರ ದೇವಸ್ಥಾನಗಳು ಬರ್ತವೆ ಇಲ್ಲಿ ಎ ಬಿ ಸಿ ಅಂತ ಗ್ರೇಡ್ ಮಾಡಿದ್ದಾರೆ ನೀವು ಮಾತುಗಳನ್ನು ಕೇಳಿಸ್ಕೊಳ್ಳಿ ಏನು ಸಿ ಗ್ರೇಡ್ನ ದೇವಸ್ಥಾನಗಳು ಅಲ್ಲಿ ಆದಾಯ ಇಲ್ಲ ಅವ್ರಿಗೆ ಸಹಾಯ ಮಾಡೋದು ಬೇಡವ ಅವರು ಅವ್ರ ಅರ್ಚಕರಿಗೆ ದುಡ್ಡು ಕೊಡೋದು ಬೇಡವಾ ಇತ್ಯಾದಿ 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 ಈ ದೇಶದ ದುರಂತ ಒಂಬತ್ತು ಲಕ್ಷ ದೇವಸ್ಥಾನಗಳು ಬರ್ತವೆ ವೆನ್ ಐ ಎಮ್ ಟೆಲ್ಲಿಂಗ್ ದೇವಸ್ಥಾನ ಬರೀ ಹಿಂದೂ ಧಾರ್ಮಿಕ ಕೇಂದ್ರಗಳು ಮತ್ತು ಪೂಜಾ ಕೇಂದ್ರಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ನಾನು ಒಂಬತ್ತು ಲಕ್ಷ ಅವುಗಳ ಪೈಕಿ ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ದೇವಸ್ಥಾನಗಳು ಸರ್ಕಾರದ ನಿಯಂತ್ರಣದಲ್ಲಿದ್ದಾವೆ ಇನ್ಯಾವ ಧರ್ಮ ಪಾಲನೆ ಮಾಡದವರಿ ಮಾಡುವವರಿಗೂ ಇಲ್ಲದೇ ಇರುವಂಥ ನಿಯಮ ಹಿಂದೂಗಳಿಗೆ ಇಲ್ಲಿದೆ ಕರ್ನಾಟಕದಲ್ಲಿ ಮೂವತ್ತೈದು ಸಾವಿರ ಹೆಚ್ಚು ಕಡಿಮೆ ಅದರಲ್ಲಿ ಎ ಗ್ರೇಡ್ ದೇವಸ್ಥಾನಗಳು ಇನ್ನೂರ ಐದು ಗ್ರೇಡ್ಗಳನ್ನು ಹೆಂಗೆ ಮಾಡ್ತಾರೆ ಆ ದೇವಸ್ಥಾನದ ಹುಂಡಿಗೆ ಎಷ್ಟು ಕಾಸು ಬೀಳುತ್ತೆ ಅನ್ನೋದರ ಮೇಲೆ ಬಿ ಗ್ರೇಡ್ ದೇವಸ್ಥಾನಗಳ ನೂರ ಮೂವತ್ತೊಂಬತ್ತು ಸಿ ಗ್ರೇಡ್ ದೇವಸ್ಥಾನಗಳ ಮೂವತ್ತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತ್ಮೂರು ಸಿ ಗ್ರೇಡ್ ದೇವಸ್ಥಾನಗಳು ಈ ದೇವಸ್ಥಾನದಲ್ಲಿ ಒಂದು ಕೋಟಿ ಆದಾಯ ದಾಟಿದ್ರೆ ಹತ್ತು ಪರ್ಸೆಂಟ್ ಕಾಮನ್ ಪೂಲಿಗೆ ಹಾಕಿ ಅಂತ ಆರಾಧನಾ ಅಂತ ಒಂದು ಪೂಲ್ ಮಾಡಿದ್ದಾರೆ ಅದಕ್ಕೆ ಹಾಕಬೇಕು ಹತ್ತು ಲಕ್ಷ ರೂಪಾಯಿ ಆದಾಯ ಮೀರಿದರೆ ಅದರ ಐದು ಪರ್ಸೆಂಟ್ ದುಡ್ಡನ್ನು ಸರ್ಕಾರಕ್ಕೆ ಕೊಡಬೇಕು ಅಂತ ಆರಾಧನಾ ಪೂಲ್ಗೆ ಹಾಕಬೇಕು ಅದನ್ನು ಯಾವುದಕ್ಕೆ ಬಳಸಲಾಗುತ್ತೆ ಅನ್ನೋ ವಿಷಯದಲ್ಲಿ ಭಯಂಕರ ಅಂದರೆ ಭಯಂಕರ ಕನ್ಫ್ಯೂಷನ್ಸ್ ಇದ್ದಾವೆ ಸರ್ಕಾರ ಹೇಳೋದೊಂದು ಸರ್ಕಾರದ ವೆಬ್ಸೈಟ್ ಹೇಳೋದು ಇನ್ನೊಂದು ವಿವರಗಳನ್ನು ಬ ಹೇಳ್ತೀನಿ ನಾನು ಈ ದುಡ್ಡನ್ನು ಸಿ ಕೆಟಗರಿ ದೇವಸ್ಥಾನಗಳಿಗೆ ಬಳಕೆ ಮಾಡ್ತೀವಿ ಅಂತ ಹೇಳ್ತಾರೆ ಇದೇ ವಿಷಯದ ಬಗ್ಗೆ ಶುರುವಾಯಿತು ಧಾರ್ಮಿಕ ದತ್ತಿ ವಿಧೇಯಕ ಎರಡು ಸಾವಿರದ ಒಂದರಿಂದನೇ ಜಾರಿಯಲ್ಲಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಬಿ ಜೆ ಪಿ ಸರ್ಕಾರನು ಇದೇ ಕಾನೂನು ಮಾಡಿತ್ತು ಮೊದಲು ಐದು ಲಕ್ಷ ಆದಾಯ ಇರುವ ದೇವಸ್ಥಾನಗಳು ವಂತಿಗೆ ಕೊಡಬೇಕಾಗಿತ್ತು ಈಗದನ್ನು ಹತ್ತು ಲಕ್ಷ ಆದಾಯಕ್ಕೆ ಜಾಸ್ತಿ ಮಾಡಲಾಗಿದೆ ಅದು ದೇವಸ್ಥಾನಕ್ಕೆ ಒಳ್ಳೆಯದು ಅಂತ ಈಗ ಸಚಿವರು ಹೇಳ್ತಾ ಇದ್ದಾರೆ ಮೊದಲು ಹತ್ತು ಲಕ್ಷದಿಂದ ಒಂದು ಕೋಟಿಯ ತನಕ ಆದಾಯ ಇರುವಂತಹ ದೇವಸ್ಥಾನಗಳ ಐದು ಪರ್ಸೆಂಟ್ ವಂತಿಗೆಯನ್ನು ಕೊಡಬೇಕಾಗಿತ್ತು ಈಗ ಒಂದು ಕೋಟಿ ಮೀರಿದ ದೇವಸ್ಥಾನಗಳು ಮಾತ್ರ ಹತ್ತು ಪರ್ಸೆಂಟ್ ಕೊಡಿ ಅಂತ ಕೇಳ್ತಾ ಇದ್ದೀವಿ ಮೊದಲು ಧಾರ್ಮಿಕ ಸಂಸ್ಥೆಗಳಿಗೆ ಈ ನಿಧಿ ಬಳಸಲಾಗ್ತಾ ಇತ್ತು ಆದರೆ ಈಗ ಸಿ ಗ್ರೇಡ್ ದೇವಸ್ಥಾನಗಳು ಮತ್ತು ಅರ್ಚಕರಿಗೆ ಬಳಸ್ತೀವಿ ಇತ್ಯಾದಿ ಇತ್ಯಾದಿ ಬಿ ಜೆ ಪಿಯವರು ಏನು ಭಯಂಕರ ಆಕ್ರೋಶದ ಟ್ವೀಟನ್ನು ಮಾಡಿದ್ರು ಎಲ್ಲಿ ತನಕ ಅಂದರೆ ಸರ್ಕಾರವನ್ನು ಗಜ್ನಿ ಗೋರಿಗೆ ಹೋಲಿಸುವ ಮೂಲಕ ಮುಖ್ಯಮಂತ್ರಿಗಳ ಫೋಟೋ ಒಂದು ಎಡಿಟ್ ಮಾಡಿ ಹುಂಡಿ ಓಪನ್ ಹಾಕ್ಕೊಂಡಿದೆ ಅದರ ಮುಂದೆ ಗಂಟು ಹಿಡ್ಕಂಡು ಹೋಗ್ತಾ ಇರುವ ಸಿದ್ದರಾಮಯ್ಯನವರ ರೀತಿಯಲ್ಲಿ ಡಿಪಿಕ್ಟ್ ಮಾಡಿ ಆವತ್ತು ಗಜ್ನಿ ದೇವಸ್ಥಾನಗಳನ್ನು ನಿರಂತರವಾಗಿ ಲೂಟಿ ಮಾಡಿದ್ದ ಇವತ್ತು ಸಿದ್ದರಾಮಯ್ಯ ಸರ್ಕಾರ ದೇವಾಲಯಗಳ ಲೂಟಿಗಿಳಿದು ತಮ್ಮ ಕುರ್ಚಿಯನ್ನು ಭದ್ರ ಮಾಡಿಕೊಳ್ಳಲು ನೋಡುತ್ತಿದೆ ಭಕ್ತರ ಕಾಣಿಕೆ ಹುಂಡಿಗೆ ಕನ್ನ ಹಾಕಿದ ಕಾಂಗ್ರೆಸ್ ಸರ್ಕಾರ ಶಾಪಗ್ರಸ್ತವಾಗುವುದು ನಿಶ್ಚಿತ ಹ್ಯಾಶ್ ಟ್ಯಾಗ್ ಅವರ್ ಟೆಂಪಲ್ ಅವರ್ ರೈಟ್ ಹ್ಯಾಶ್ ಟ್ಯಾಗ್ ಹಿಂದೂ ವಿರೋಧಿ ಕಾಂಗ್ರೆಸ್ ಅಂತ ಇನ್ನೊಂದು ಟ್ವೀಟ್ ಮಾಡ್ತಾರೆ ಹಿಂದೂಗಳಿಗೆ ದ್ರೋಹ ಬಗೆಯಲು ಸದಾ ಸಿದ್ಧ ಸರ್ಕಾರ ಉಂಡು ಹೋದ ಹುಂಡಿಕೊಂಡು ಹೋದ ಮತ್ತದೇ ಹ್ಯಾಶ್ ಟ್ಯಾಗ್ ಬರುತ್ತೆ ಇದರ ಬಗ್ಗೆ ಈ ಟಾಕ್ ಫೈಟ್ ಆಯ್ತಲ್ಲ ಸಲ ಕೇಳಿಸ್ಕೊಳ್ಳಿ ವಿಜೇಂದ್ರ ಮಾತಾಡಿದ್ರು ರಾಜೀವ್ ಚಂದ್ರಶೇಖರ್ ಕೇಂದ್ರ ಸಚಿವರು ಮಾತಾಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರದ್ದು ಸ್ಪಷ್ಟೀಕರಣ ಇದೆ ದಿನೇಶ್ ಗುಂಡ್ರಾವ್ ಮತ್ತು ಪ್ರಿಯಾಂಕ ಖರ್ಗೆ ಸಮರ್ಥನೆ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಸರ್ಕಾರಿ ನೌಕರಿಗೂ ಕೂಡ ಸಂಬಳ ಕೊಡ್ತಕ್ಕಂಥ ಸಾಧ್ಯತೆ ಕಡಿಮೆ ಆಗ್ತಾ ಇದೆ ಅಂಥರ ಒಂದು ದಾರುಣ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆರ್ಥಿಕ ಪರಿಸ್ಥಿತಿ ಸಂಕಷ್ಟದಲ್ಲಿರ್ತಕ್ಕಂಥ ಸರ್ಕಾರ ಶ್ರೀಮಂತ ದೇವಾಲಯಕ್ಕೂ ದೇವಾಲಯಕ್ಕೂ ಕೂಡ ಖನ್ನ ಆಗ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಇವತ್ತು ಮಾಡ್ತಾ ಇದೆ ನಾನು ಹೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಸಲಹೆನ ಕೊಡ್ತೇನೆ ದೇವಸ್ಥಾನದ ಹಣಕ್ಕೆ ಕನ್ನ ಹಾಕೋದ್ರ ಬದಲು ವಿಧಾನಸೌಧ ಮುಂದೆನೇ ಒಂದು ಹುಂಡಿ ಇಟ್ಬಿಟ್ರೆ ಇಲ್ಲಪ್ಪ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಸರ್ಕಾರ ನಡೆಸೋಕ್ಕೆ ಸಾಧ್ಯ ಆಗ್ತಾ ಹಣಕಾಸು ನಮ್ಮ ತೊಂದರೆ ಆಗ್ತಾ ಇದೆ ಅಂಥೇಳಿ ವಿಧಾನಸೌಧದ ಮುಂದೆನೇ ಒಂದು ಹುಂಡಿಯನ್ನು ಇಟ್ಟರೆ ಬಹುಶಃ ಬಂದಂಥ ದಾನಿಗಳು ಅಲ್ಲೇ ದಾನ ಮಾಡಿ ಹೋಗ್ತಾರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಯಾವುದೇ ಒಬ್ಬ ಶಾಸಕರುಗಳು ತಮ್ಮ ಕ್ಷೇತ್ರದಲ್ಲಿ ಈ ವಿಚಾರದಲ್ಲಿ ಮಾತನಾಡೋದಕ್ಕೆ ಸಾಧ್ಯನೇ ಇಲ್ಲ

के लिए उनके लूट की कमाई को और उनके एटीएम को चलाने के लिए आज असेंबली में एक बिल लेकर आते हैं कर्नाटका रिलीजन एंडाउमेंट बिल जिससे वो हर मंदिर से हर हिंदू डिवोटी के जो जिन्होंने पैसा दिया है आ, मंदिर को मंदिर के उनके आस्था के लिए और उसके उनके आस्था से दस प्रतिशत पैसा हर साल वो मंदिर से लूटेंगे और मंदिर से लूटकर अपने एटीएम को चलाएंगे ये एक तरह से अपीजमेंट पॉलिटिक्स का एक नया लो है कर्नाटक में और ये कोई चर्च से नहीं ले रहे हैं पैसा मस्जिद से नहीं ले रहे हैं पैसा केवल के, और केवल हिंदू टेम्पल से हिंदू मंदिरों से हिंदू भक्तों के पैसे को हम के विरोध करेंगे राहुल गांधी अंदर नावेन वसा कहदेद हिंदा का बीजेपी और तंदे तक कायदे ನಾವು ಕೆಲವು ತಿದ್ದುಪಡಿ ಮಾಡಿದ್ದೀವಿ ಅಷ್ಟೇ ಕಾನೂನು ಅರಿವಿಲ್ಲದೆ ಇರ್ತಕ್ಕಂಥವರು ಬಿ ಜೆ ಪಿ ಅಧ್ಯಕ್ಷರು ಈ ರೀತಿ ಆಪಾದನೆ ಮಾಡ್ತಿರ್ತಕ್ಕಂಥದ್ದು ಯಾವ ಪುರುಷಾರ್ಥನ ನನಗಂತೂ ಗೊತ್ತಾಗ್ತಿಲ್ಲ ಬರೋದೇ ಮೂವತ್ತು ಕೋಟಿ ಮೂವತ್ತು ಕೋಟಿ ಕೂಡ ಅಷ್ಟು ಹಣ ದೇವ ಸೀಕ್ರೆಟ್ ದೇವಸ್ಥಾನಗಳಿಗೆ ಆರ್ಥಿಕರಿಗೆ ನೌಕರ ವರ್ಗಕ್ಕೆ ಖರ್ಚು ಮಾಡ್ತೀವಿ ಅದ್ರ ಜೊತೆಗೆ ಸರ್ಕಾರವೂ ಅವ್ರು ಸಪೋರ್ಟ್ ಮಾಡುತ್ತೆ ಒಳ್ಳೆಯ ಉದ್ದೇಶನ ನಾವು ಮಾಡಿದ್ದೀವಿ ಅಸೆಂಬ್ಲಿನಲ್ಲಿ ಎಲ್ಲ ಆಗಿ ಮಾಡಿಕೊಟ್ರು ಆಮೇಲೆ ಸರ್ಕಾರದ ದುಡ್ಡು ಏನು ಒಡ್ಕೋ ಏನು ಹೊಡೆಯೋದಕ್ಕೆ ಅಂತೆಲ್ಲ ಹೇಳ್ತಾರೆ ಅದೆಲ್ಲ ಪರ್ಸೆಂಟೇಜ್ ವ್ಯವಹಾರಗಳು ಬಿ ಜೆ ಪಿ ಸರ್ಕಾರದ್ದು ಆಮೇಲೆ ಏನು ಹಣ ಬರುತ್ತೆ ಒಂದು ಪೈಸೆ ಪ್ರತಿ ಪೈಸ ಕೂಡ ದೇವಸ್ಥಾನಕ್ಕೆ ಆರ್ಚಕರಿಗೆ ಹೋಗುತ್ತೆ ವಿವಾದ ಮಾಡೋದೇ ಅವ್ರ ಕೆಲಸ ಹುಟ್ಟುಗುಣ ಬಿ ಜೆ ಪಿಯವರು ಅಂದರೆ ನಾವು ಬಿ ಬಿ ಜೆ ಪಿ ಅವರಿಗೆ ಸುಳ್ಳು ಹೇಳೋದ್ರಲ್ಲಿ ಎಷ್ಟು ಯಾವ ಮಟ್ಟಕ್ಕೆ ಇಳಿದಿದ್ರೆ ಅಂತ ಹೇಳಿದ್ರೆ ಅವ್ರು ಏನು ಬೇಕೋರು ಹೇಳೋದಕ್ಕೆ ತಯಾರಾಗ್ಬಿಟ್ಟಿದ್ದಾರೆ ಈಗ ಹತ್ತು ಪರ್ಸೆಂಟನ್ನು ನಾವು ಒಂದು ಕೋಟಿಗಿಂತ ಹೆಚ್ಚು ಆದಾಯ ಪಡ್ಕೊಳ್ತಾ ಇರ್ತಕ್ಕಂಥ ದೇವಸ್ಥಾನಗಳು ಹತ್ತು ಪರ್ಸೆಂಟ್ ಮಾಡಿದ್ದೀವಿ ಹಿಂದೆ ಇಪ್ಪತ್ತೈದು ಲಕ್ಷಕ್ಕೆ ಇದ್ದಂಥದ್ದು ಒಂದು ಒಂದು ಕೋಟಿಗೆ ತೊಗೊಂಡಿದ್ದೀವಿ ಮತ್ತು ಬಿ ಜೆ ಪಿ ಈ ಒಂದು ಕಾನೂನು ವಿರುದ್ಧ ಇಷ್ಟೊಂದು ಈಗ ವಿಜೇಂದ್ರ ಅವ್ರಿಗೆ ಮತ್ತು ಬಿ ಜೆ ಪಿರಿಗೆ ಕಳಕಳಿ ಕಾಳಜಿ ಇದ್ದರೆ ಅವ್ರದ್ದೇ ಅಧಿಕಾರ ಯಡಿಯೂರಪ್ಪನವರೇ ಸಿ ಎಮ್ ಆಗಿದ್ರಲ್ಲ ಬೊಮ್ಮಾಯಿಯವರೇ ಸಿ ಎಮ್ ಆಗಿದ್ದರಲ್ಲ ಜಗದೀಶ್ ಶೆಟ್ಟರು ಸಿ ಎಮ್ ಆಗಿದ್ದರಲ್ಲ ಸದಾನಂದ ಗೌಡರು ಸಿ ಎಮ್ ಆಗಿದ್ರಲ್ಲ ಅವಾಗ ಯಾಕೆ ಈ ಈ ಕಾನೂನನ್ನು ಅವರು ವಾಪಸ್ ತೊಗೊಳಿಲ್ಲ ರದ್ದು ಮಾಡಲಿಲ್ಲ ಅವಾಗ ನಾವು ಆ್ಯಕ್ಚು ನಾವು ನಿಜವಾಗ್ಲೂ ಈಗ ಸಣ್ಣ ದೇವಸ್ಥಾನಗಳಿಗೆ ಅನುಕೂಲ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಸಹಾಯ ಮಾಡಿದ್ವಿ ನಮ್ಮಿಂದ ದೇವಸ್ಥಾನಕ್ಕೆ ಅನುಕೂಲ ಆಗ್ತಾ ಇದೆ ಅರ್ಚಕರಿಗೆ ಅನುಕೂಲ ಆಗ್ತಾ ಇದೆ ಮತ್ತು ಈ ಹಣವನ್ನು ದೇವಸ್ಥಾನದ ಬ ಅಭಿವೃದ್ಧಿಗೋಸ್ಕರ ಮುಜ್ರಾ ಇಲಾಖೆಯ ಒಂದು ಕಾರ್ಯಕ್ರಮಗಳಿಗೋಸ್ಕರ ಉಪಯೋಗ ಮಾಡ್ತೀವಿ ಹೊರತು ಬೇರೆದಕ್ಕೆ ಉಪಯೋಗ ಮಾಡೋಕ್ಕೆ ಮಾಡೋಕ್ಕೋಗಲ್ಲ ನೋಡಿ ಯಾವುದೇ ಆ್ಯಕ್ಟ್ ಇದ್ರೂ ಕೂಡ ಒಳಗಡೆ ತಾನೇ ವಿಧಾನಸಭಾ ವಿಧಾನಸೌಧದಲ್ಲಿ ತಾನೇ ತೀರ್ಮಾನ ಆಗೋದು ನಿನ್ನೆ ಅಷ್ಟೊಂದು ಪ್ರಾಧಿಕಾರಗಳನ್ನು ರಚನೆ ಮಾಡಿದ್ವಿ ಎಂಡೌಮೆಂಟ್ ಆ್ಯಕ್ಟನ್ನು ನಾವು ತಂದಿದ್ವಿ ಅವಾಗ ಇವ್ರೇನು ಕಡಲೆಪುರಿ ತಿಂತ ಇದ್ರ ಅಂಜನಾದ್ರಿ ಬೆಟ್ಟಕ್ಕೆ ಎಷ್ಟು ಕೊಟ್ಟಿದ್ರಿ ಇವರು ಡೆವಲಪ್ಮೆಂಟಿಗೆ ನಾವು ನೂರು ಕೋಟಿ ಕೊಡ್ತಾ ಇದ್ದೀವಿ ಇವರು ಹನುಮ ಧ್ವಜದ ಬಗ್ಗೆ ಎಷ್ಟು ಮಾತಾಡ್ತಾ ಇದ್ದಾರಲ್ಲ ಅದರ ಅಭಿವೃದ್ಧಿಗೋಸ್ಕರ ಹನುಮ ಹುಟ್ಟಿರುವ ಸ್ಥಳದ ಅಭಿವೃದ್ಧಿಗೋಸ್ಕರ ಎಷ್ಟು ಕೊಟ್ಟರು ಅಂತ ಅವ್ರು ಬಾಯ್ಬಿಟ್ಟು ಹೇಳಿ ನಾನು ಸಮಾಜ ಕಲ್ಯಾಣ ಸಚಿವನಿದ್ದಾಗ ಯಲಂಕದತ್ರ ಅಲ್ಲಿ ರಾಮಾಯಣ ಮ್ಯೂಸಿಯಂ ಆಗಬೇಕು ಮಹರ್ಷಿ ವಾಲ್ಮೀಕಿಯವರ ಮ್ಯೂಸಿಯಂ ಆಗಬೇಕು ಅಂದ್ಬಿಟ್ಟು ನಾನು ಲ್ಯಾಂಡ್ ನೋಡಿ ಅದಕ್ಕೆ ನಾನು ದುಡ್ಡು ಕೂಡ ಬಿಡುಗಡೆ ಮಾಡಿದ್ದೆ ಕಳೆದ ನಾಲ್ಕು ವರ್ಷದಲ್ಲಿ ಇವ್ರು ಯಾಕೆ ಮಾಡಿಲ್ಲ ದೇವಸ್ಥಾನಗಳಿಗೆ ಸಹಾಯ ಮಾಡ್ತಾ ಇದ್ದೀವಿ ಅಂಜನಾದ್ರಿ ಬೆಟ್ಟಕ್ಕೆ ನೂರು ಕೋಟಿ ಸಾಂಕ್ಷನ್ ಮಾಡಿದ್ದೀವಿ ರಾಮಾಯಣ ಪಾರ್ಕ್ ಮಾಡಕ್ಕೆ ಹೊರಟಿದ್ದೀವಿ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಪಾಲಿಟಿಕ್ಸನ್ನು ಬಿಟ್ಟು ನೋಡೋಣ ಇದನ್ನು ಎಲ್ಲರೂ ಎಲ್ಲರೂ ಮಾಡಿದ್ದು ರೀ ಈ ವಿಷಯದಲ್ಲಿ ಅವರು ಒಳ್ಳೆಯದು ಕೆಟ್ಟದ್ದು ಇಲ್ಲ ಬಿ ಜೆ ಪಿ ಅವರು ಬಂದಾಗ ಒಂದು ಒಂದೆರಡು ತೀರ್ಮಾನಗಳನ್ನು ತಗೊಂಡಿದ್ರು ಅದೇನು ತೀರ್ಮಾನ ಅನ್ನೋದನ್ನು ಹೇಳ್ತೀನಿ ನಿಮಗೆ ಮೂಲಭೂತ ಪ್ರಶ್ನೆ ಬರೋದು ನೀವು ಎದ್ದು ನಿಂತು ಎದೆ ಬಡ್ಕತಿರಲ್ಲ ಜಾತ್ಯಾತೀತ ದೇಶ ಜಾತ್ಯಾತೀತ ದೇಶ ಜಾತ್ಯಾತೀತ ದೇಶ ಒಂದು ದೇಶದಲ್ಲಿ ಒಂದು ಧರ್ಮದವರ ಧಾರ್ಮಿಕ ಕೇಂದ್ರಗಳನ್ನು ಸರ್ಕಾರ ನಿಯಂತ್ರಣ ಮಾಡುತ್ತೆ ಬೇರೆಯವರ ಧರ್ಮ ಬೇರೆ ಧರ್ಮಗಳ ಧಾರ್ಮಿಕ ಕೇಂದ್ರಗಳ ಸರ್ಕಾರಕ್ಕೆ ಸಂಬಂಧ ಇಲ್ಲ ಇದನ್ನು ಜಾತ್ಯಾತೀತ ದೇಶ ಅಂತ ಹೆಂಗೆ ಕರಿತೀರಿ ನೀವು ಹೆಂಗೆ ಕರಿತೀರಿ ಇದನ್ನ ಜಾತ್ಯತೀತ ದೇಶ ಅಂತ ಇದು ಒಂದೇ ಅಲ್ಲ ನಾನು ವ್ಯತ್ಯಾಸ ಹೇಳೋದು ನಿಮಗೆಲ್ರಿಗೂ ಗೊತ್ತು ಮದುವೆಗೆ ಕನಿಷ್ಠ ವಯಸ್ಸೆಷ್ಟು ಹುಡುಗಿಗೆ ಹದಿನೆಂಟಾಗಿರ್ಬೇಕು ಹುಡುಗರಿಗೆ ಇಪ್ಪತ್ತೊಂದಾಗಿರ್ಬೇಕು ಆಗಿರಬೇಕು ಕನಿಷ್ಠ ವಯಸ್ಸು ಅದು ಮುಸ್ಲಿಮ್ಸಿಗೆ ಅಲ್ಲ ಸಂಬಂಧ ಇಲ್ಲ ಗೊತ್ತಾ ನಿಮಗೆ ಸಮಾಜ ಕಲ್ಯಾಣ ಇಲಾಖೆಗೆ ಒಂದು ಕಂಪ್ಲೇಂಟ್ ಬಂತಪ್ಪ ಏ ಬಾಲ್ಯ ವಿವಾಹ ಆಗ್ತಾ ಇದೆ ಇಲ್ಲಿ ಅಂತ ಅಧಿಕಾರಿಗಳು ಫುಲ್ ಟೀಮ್ ಕಟ್ಕೊಂಡು ಹೋದರು ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಮದುವೆ ಮುಸ್ಲಿಮ್ಸದ್ದು ಅಂತ ಹುಡುಗಿ ವಯಸ್ಸು ಹದಿನೆಂಟಕ್ಕಿಂತ ಕಡಿಮೆ ಇದ್ದರೂ ಪ್ರಶ್ನೆ ಮಾಡೋಕ್ಕಾಗಲ್ಲ ಅವರಿಗೆ ವಾಪಸ್ ಬರ್ಬೇಕು ಅವರು ಕರೀರಿ ಇದನ್ನು ಜಾತ್ಯಾತೀತ ದೇಶ ಅಂತ ಕರೀರಿ ಇದನ್ನು ಇಂಥ ಇಂಥ ನೂರು ವ್ಯತ್ಯಾಸಗಳಿದ್ದಾವೆ ನೂರು ಗ್ರೇಡ್ ದೇವಸ್ಥಾನಗಳಿಗೆ ಸಹಾಯ ಮಾಡೋದಕ್ಕೂ ಇರೇ ನಿಮ್ಮ ಸಹಾಯ ಯಾರಿಗೆ ಬೇಕು ಫಸ್ಟ್ ಆಫ್ ಆಲ್ ಆ ದೇವಸ್ಥಾನಗಳನ್ನು ನಿಮ್ಮ ಕಂಟ್ರೋಲ್ನಲ್ಲಿ ಯಾಕೆ ಇಟ್ಕೊಂಡಿದ್ದೀರಿ ಈ ಪ್ರಶ್ನೆ ಈಗ ಅಸ್ತಿತ್ವದಲ್ಲಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಅನ್ಕಬೇಡಿ ಇವ್ರಿಗಿಂತ ಮುಂಚೆ ಬಿ ಜೆ ಪಿ ಅವರು ಆಳಿದ್ದಾರೆ ಅವ್ರಿಗಿಂತ ಮುಂಚೆ ಜೆ ಡಿ ಎಸ್ ಟು ಆಲ್ ದ ಗವರ್ಮೆಂಟ್ಸ್ ಐ ಆಮ್ ಆಸ್ಕಿಂಗ್ ಸಂವಿಧಾನದ ಪೀಠಿಕೆಯಲ್ಲಿ ಬರುತ್ತಲ್ಲ ಸೆಕ್ಯುಲರಿಸಮ್ ಆ ಶಬ್ದಕ್ಕೆ ಅಪಮಾನ ರೀ ಧಾರ್ಮಿಕ ದತ್ತಿ ಕಾನೂನು ಅನ್ನುವಂಥದ್ದು ಅಪಮಾನ ಅದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತಲ್ಲ ಆವತ್ತು ಯಾವ ಯಾವ ದೇವಸ್ಥಾನಗಳಿಗೆ ಎಷ್ಟೆಷ್ಟು ಜಮೀನಿತ್ತು ಯಾವ್ಯಾವ ದೇವಸ್ಥಾನದ ಆಸ್ತಿ ಎಷ್ಟೆಷ್ಟಿತ್ತು ಅಷ್ಟು ಕೊಟ್ಟು ಕೈ ಬಿಡ್ರಿ ಅವ್ರನ್ನ ನೀವು ಕೂಡ ತಸ್ತಿ ಕಣಕ್ಕೆ ವೇಟ್ ಮಾಡಬೇಕಾ ದೇವಸ್ಥಾನಗಳು ತಸ್ತಿ ಕಣಕ್ಕೆ ವೇಟ್ ಮಾಡಬೇಕಾ ಮೂರು ಸಾವಿರ ಕೊಡ್ತಾರಂತೆ ಮೂರುವರೆ ಸಾವಿರ ಕೊಡ್ತಾರಂತೆ ತಿಂಗಳಿಗೆ ನಿಮ್ಗೆ ಹೇಳಂದ್ರೆ ನಾಲ್ಕು ತಾಸು ಲಿಸ್ಟ್ ಹೇಳಿಬಿಡ್ತೀನಿ ನಾನು ಮೈಸೂರಿನ ಚಾಮುಂಡಿ ಬೆಟ್ಟ ತಾಯಿ ಚಾಮುಂಡೇಶ್ವರಿಯ ಸೇವೆಗೆ ಅಂತ ಮಹಾರಾಜರು ಮುನ್ನೂರ ಹತ್ತು ಎಕರೆ ಜಮೀನು ಇಟ್ಟಿದ್ರು ಮುನ್ನೂರ ಹತ್ತು ಎಕರೆ ಜಮೀನು ಈಗ ಚೆಕ್ ಮಾಡಿ ಎಲ್ಲೋಯ್ತಾ ಜಮೀನು ಸರ್ಕಾರ ಸೈಟ್ ಮಾಡ್ಕೊಂಡು ಮಾರ್ಕಂತು ಈಗ ಚಾಮುಂಡಿ ಬೆಟ್ಟಕ್ಕೆ ನಾವು ಅಭಿವೃದ್ಧಿಗಾಗಿ ಇಷ್ಟು ದುಡ್ಡು ಕೊಡ್ತಾ ಇದ್ದೀವಿ ಅಂದರೆ ಎಲ್ಲೋಯ್ತು ರೀ ಜಮೀನಿನ ಜಮೀನು ಎಲ್ಲೋಯ್ತು ದೇವಸ್ಥಾನದ್ದು ಶಿವಮೊಗ್ಗದಲ್ಲೂ ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಯಾರೋ ನನಗೆ ಈಗ ಹೇಳ್ತಾ ಇದ್ರು ಏಳ್ನೂರು ಎಕರೆ ಜಮೀನಿತ್ತು ಇತ್ತು ಆ ದೇವಸ್ಥಾನದ್ದು ಬರೀ ಶಿವಮೊಗ್ಗ ಕೆಳದಿ ಮಹಾರಾಜರು ಕೊಟ್ಟಂಥ ಜಮೀನದು ಬರೀ ಶಿವಮೊಗ್ಗದಲ್ಲ ಬೆಂಗಳೂರಿನ ಯಲಹಂಕದಲ್ಲಿತ್ತು ಜಮೀನು ಅದರದ್ದು ಎಕರೆಗಟ್ಟಲೆ ಜಮೀನು ಎಕರೆಗಟ್ಟಲೆ ಜಮೀನು ನುಂಗಿ ನೀರು ಕುಡಿದ್ರಿ ಅದನ್ನು ಈಗ ದೇವಸ್ಥಾನನೂ ಇಲ್ಲ ಅದರ ಸೀಕ್ರೆಟ್ ದೇವಸ್ಥಾನ ಅಂದ್ಬಿಡ್ತೀರಿ ಅದನ್ನು ಏ ಅದೇ ಇಲ್ಲ ರೀ ಆ ದೇವಸ್ಥಾನದ್ದು ಕಿತ್ಕಂಡು ನುಂಗಿ ನೀರು ಕುಡಿದು ಆಮೇಲೆ ನಿಯಮ ಅಂದ್ರೆ ಒಂದೇ ಇರಬೇಕು ಯಾವುದೋ ಮಹಾರಾಜ ಯಾವುದೋ ದೇವಸ್ಥಾನಕ್ಕೆ ಜಮೀನು ಕೊಟ್ಟಿದ್ರಂತೆ ಅದನ್ನ ಈಗಲೂ ದೇವಸ್ಥಾನದ ಜಮೀನ ಪ್ರಜಾಪ್ರಭುತ್ವ ಬಂದಿದೆ ಈಗ ಆ ಜಮೀನೆಲ್ಲವೂ ಸರ್ಕಾರದ್ದು ಅನ್ನುವ ತೀರ್ಮಾನವನ್ನು ಹಿಂದೂ ದೇವಸ್ಥಾನಗಳ ವಿಷಯದಲ್ಲಿ ಹೆಂಗೆ ತೆಗೆದುಕೊಂಡ್ರಲ್ಲ ಧಾರ್ಮಿಕ ದತ್ತಿ ಇಲಾಖೆಯ ದೇವಸ್ಥಾನ ಏನೋ ಜಮೀನುಗಳೆಲ್ಲವೂ ಕೂಡ ರೆವಿನ್ಯೂ ಜಾಗಗಳು ಇನ್ನು ಮುಂದೆ ಅಂತ ಹೆಂಗೆ ನಿರ್ಧಾರ ತಗೊಂಡ್ರಲ್ಲ ಹಂಗೆ ಎಲ್ಲ ಧರ್ಮಗಳ ವಿಷಯಗಳಲ್ಲೂ ತಗೊಳ್ಳಿ ವಕ್ಫ್ ಆಸ್ತಿ ಎಲ್ಲ ಸರ್ಕಾರದ ಆಸ್ತಿ ಒಂದು ಸಿಂಗಲ್ ರೂಲ್ ಮಾಡಿ ಘೋಷಣೆ ಮಾಡಿ ಚರ್ಚ್ಗಳು ಕ್ರಿಶ್ಚಿಯನ್ ಎಲ್ಲ ಆಸ್ತಿನೂ ಸರ್ಕಾರದ ಆಸ್ತಿ ಮಾಡಿ ನೋಡಿ ನೋ ತಾಕತ್ತಿಲ್ಲ ಅದು ಮಾಡೋಕ್ಕೆ ಹಿಂದೂಗಳ ಏನೋ ದೇವಸ್ಥಾನಗಳನ್ನು ತಗೊಂಡು ಎ ಗ್ರೇಡ್ ಅಂತೆ ಬಿ ಗ್ರೇಡ್ ಅಂತೆ ಸಿ ಗ್ರೇಡ್ ಅಂತೆ ಸಿ ಗ್ರೇಡ್ನಲ್ಲಿ ಅರ್ಚಕರಿಗೆ ಸಂಬಳ ಕೊಡೋದು ಬೇಡವಾ ಅಂತ ಪ್ರಶ್ನೆ ಕೇಳ್ತೀರಿ ನೀವು ಇದನ್ನು ಜಾತ್ಯತೀತ ದೇಶ ಅಂತ ನಾವು ನಂಬಬೇಕು ಜಾತ್ಯತೀತ ದೇಶ ಅಂತ ಅದನ್ನ ಹೇಳಿದ್ರಲ್ಲ ಏನು ದೇವಸ್ಥಾನಗಳಿಂದ ಬಂದಿರುವ ಆದಾಯವನ್ನು ಸಂಪೂರ್ಣವಾಗಿ ಹಿಂದೂಗಳಿಗೆ ಸೀಕ್ರೆಟ್ ದೇವಸ್ಥಾನಗಳಿಗೆ ಬಳಸಲಾಗುತ್ತೆ ಅಂತ ವೆಬ್ಸೈಟ್ ಇದೆಯಪ್ಪ ಗೌರ್ಮೆಂಟ್ ಆಫ್ ಕರ್ನಾಟಕ ಹಿಂದೂ ರಿಲೀಜಿಯಸ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಚಾರಿಟಬಲ್ ಎಂಡೋಮೆಂಟ್ಸ್ ಡಿಪಾರ್ಟ್ಮೆಂಟ್ ಧಾರ್ಮಿಕ ದತ್ತಿ ಇಲಾಖೆ ವೆಬ್ಸೈಟ್ ಇದು ಏನಾಗುತ್ತೆ ಎಲ್ಲ ದೇವಸ್ಥಾನಗಳಿಂದ ಬಂದಿರುವ ಆದಾಯವನ್ನು ಆರಾಧನಾ ಅಂತ ಒಂದು ಪೂಲ್ ಮಾಡಿದ್ದಾರೆ ಕಾಮನ್ ಪೂಲಿಗೆ ಬಂದು ಹಾಕ್ತಾರೆ ಈಗ ಇವರು ವಾದ ಮಾಡಿದ್ದೇನು ನಾನು ನಾನು ಸರಿ ತಪ್ಪು ಹೇಳ್ತಿಲ್ಲ ವೆಬ್ಸೈಟ್ನಲ್ಲಿ ಏನಿದೆ ಇವರೇನು ಹೇಳಿದ್ದಾರೆ ಅಷ್ಟೇ ವ್ಯತ್ಯಾಸ ಹೇಳೋದು ಸತ್ಯ ಏನು ಅಂತ ಬೇಕಿದ್ರೆ ಅವರೇ ಹೇಳ್ಕೊಳ್ಳಿ ಇವರೇನು ಹೇಳಿದ್ರು ಆದಾಯ ಜಾಸ್ತಿ ಇರುವ ದೇವಸ್ಥಾನಗಳಿಂದ ಹತ್ತು ಪರ್ಸೆಂಟು ಐದು ಪರ್ಸೆಂಟ್ ದುಡ್ಡನ್ನು ತಗೊಂಡು ಆರಾಧನಾ ಅನ್ನುವಂಥ ಕಾಮನ್ ಪೂಲ್ಗೆ ಹಾಕ್ತೀವಿ ಆ ಫಂಡ್ನಿಂದ ಆ ಆದಾಯ ಕಡಿಮೆ ಇರುವ ದೇವಸ್ಥಾನಗಳಿಗೆ ಕೊಡ್ತೀವಿ ಅಂತ ಅದನ್ನೇ ಅಲ್ವಾ ಹೇಳಿದ್ದೀಗಿಷ್ಟೋ ತನಕ ವೆಬ್ಸೈಟ್ ಏನು ಹೇಳುತ್ತೆ ಹಿಂದೂ ರಿಲೀಜಿಯಸ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಚಾರಿಟ ಚಾರಿಟಬಲ್ ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ ಅದರಲ್ಲಿ this scheme came into force from the year 1991. under this scheme, grants is being sanctioned for construction of temples, prayer hall and other religious purposes in the places resided by scheduled caste and scheduled tribes, minorities like christians, muslims, sikhs, jains, buddhists, Parsis and anglo-indians. government has released guidelines in this regard for release of grants. ಗೌರ್ಮೆಂಟ್ ಹಸ್ ಇಶ್ಯೂಡ್ ಸಪರೇಟ್ ಗೈಡ್ಲೈನ್ಸ್ ಫಾರ್ ಇಂಪ್ಲಿಮೆಂಟೇಷನ್ ಆಫ್ ಆರಾಧನಾ ಸ್ಕೀಮ್ ನಿಮ್ಮ ವೆಬ್ಸೈಟಿಂಗ್ ಹೇಳ್ತಿದೆ ನೀವು ನೋಡಿದ್ರೆ ದೇವಸ್ಥಾನದಿಂದ ಬಂದಿರುವ ಪ್ರತಿ ರೂಪಾಯಿಯನ್ನು ಹಿಂದೂಗಳಿಗಾಗಿಯೇ ಬಳಸಲಾಗ್ತಾ ಹಿಂದೂ ದೇವಸ್ಥಾನಗಳಿಗಾಗಿಯೇ ಬಳಸಲಾಗ್ತಾ ಅಂತ ಹೇಳ್ತಾ ಇದ್ದೀರಿ ಸತ್ಯ ಯಾವುದು ಅಂತ ನೀವು ಈಗ ನೀವು ಹೇಳಬೇಕು ಬೇಸಿಕಲಿ ವಾದ ಇರೋದ್ರಿ ಜಾತ್ಯತೀತತೆ ಅಂದ್ರೇನು ಅನೇಕ ಸಲ ಹೇಳ್ತಾರೆ ಧರ್ಮನೇ ಬೇರೆ ಸರ್ಕಾರನೇ ಬೇರೆ ಬೇರೆ ಅನ್ನೋದಿದ್ರೆ ಎಲ್ರಿಗೂ ಬೇರೆ ಇರಬೇಕು ಒಂದೇ ಅನ್ನೋದಿದ್ರೆ ಎಲ್ರಿಗೂ ಒಂದೇ ಇರಬೇಕು ಇಲ್ಲಿ ಸಿ ಗ್ರೇಡ್ ದೇವಸ್ಥಾನಗಳಾಗ ಸಿ ಗ್ರೇಡ್ ದೇವಸ್ಥಾನಗಳ ಅರ್ಚಕರಿಗೆ ತಸ್ತಿ ಕೊಡೋದಕ್ಕೆ ಎ ಗ್ರೇಡ್ ದೇವಸ್ಥಾನದ ದುಡ್ಡು ಬೇಕು ಮೌಲ್ಯಗಳಿಗೆ ಸಂಬಳ ಕೊಡೋದಕ್ಕೆ ಟ್ಯಾಕ್ಸ್ ಪೇರ್ಸ್ ದುಡ್ಡು ಓಕೆನಾ ಅದು ಕರ್ಮ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್